ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲ ಹೆಂಗಿದ್ರಿ? ನಾನು ಇವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಈಗ ಗಂಟೆ 6:30 ಆಯ್ತು. ನಾನು 7:30 ಆಯ್ತು. ಆಮೇಲೆ ಫ್ರೆಶ್ ಅಪ್ ಅಲ್ಲ, ಏನು ಒಂದು ಸ್ವಲ್ಪ ಹೊತ್ತು 5-10 ನಿಮಿಷ ನಾನು ಯೋಗ ಮಾಡೋದು. ಜಾಸ್ತಿ ಹೊತ್ತು ಯೋಗ ಮಾಡೋದಿಲ್ಲ ನಾನು, ಯಾಕಂದರೆ ಅಷ್ಟು ಮಾಡೋದು ಸಾಕಂತ ಅಂದರೆ ಆಮೇಲೆ ನನಗೆ ಟೈಮ್ ಸಾಕಾತಿಲ್ಲ ಅದಕ್ಕೆ. ಆಮೇಲೆ ಯೋಗ ಎಲ್ಲ ಆದಮೇಲೆ ನಾನು ಕಾಪರ್ ಗ್ಲಾಸಲ್ಲಿ ಡೈಲಿ ನೀರು ಕುಡಿತೆ. ಕಾಪರ್ ಗ್ಲಾಸಲ್ಲಿ ರಾತ್ರಿನೇ ಒಂದೊಂದ್ಸಲ ನೀರು ಹಾಕಿದೆ. ಎಲ್ಲರೂ ನೆನಪು ಹೋಯ್ತು ಅಂತ ಹೇಳಿದ್ರೆ, ರಾತ್ರಿ ನೀರು ಹಾಕಿ ಇಡೋಕೆ ನೆನಪು ಹೋಯ್ತು ಅಂತ ಹೇಳಿದ್ರೆ, ಬೆಳಿಗ್ಗೆ ಅದು ಸ್ವಲ್ಪ ಹೊತ್ತು ನೀರು ಹಾಯ್ಕೊಂಡು ಆಮೇಲೆ ಅದನ್ನ ಕುಡಿದು ನಂತರ ನನ್ನ ಕೆಲಸನ ಸ್ಟಾರ್ಟ್ ಮಾಡಿದೆ. ಕಾಪರ್ ಗ್ಲಾಸಲ್ಲಿ ನೀರು ಕುಡಿದ್ರೆ ಯಾವ ರೀತಿಯಾದ ಬೆನಿಫಿಟ್ಸ್ ಇತ್ತು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೆ. ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ. ಈಗ ನಾನು ನನ್ನ ಬೆಳಗಿನ ತಿಂಡಿ ಎಲ್ಲ ಮಾಡೋಕ್ಕಿತ್ತಲ್ಲ, ಅದನ್ನೆಲ್ಲ ರೆಡಿ ಮಾಡ್ಕೊಂತೆ. ಅದಕ್ಕೂ ಮುಂಚೆ ನಾನು ಒಂದು ABC ಜ್ಯೂಸ್ನ ರೆಡಿ ಮಾಡ್ಕೊಂತಿದ್ದೆ. ನಾನು ಈ ಥರ ಜ್ಯೂಸ್ಗಳನ್ನು ಡೈಲಿ ಮಾಡಿ ಕೊಡೋದಿಲ್ಲ, ಅಪರೂಪಕ್ಕೆ ಒಂದೊಂದ್ಸಲ ಮಾಡಿ ಕುಡಿತೆ. ಇವತ್ತು ನಾನು ABC ಜ್ಯೂಸ್ ಮಾಡುವ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಒಂದು ಅರ್ಧ ಆ್ಯಪಲ್ ತಗೊಂಡಿದ್ದೆ, ಆಮೇಲೆ ಒಂದು ಕ್ಯಾರೆಟ್, ಒಂದು ಅರ್ಧ ಬೀಟ್ರೋಟ್ ಇಷ್ಟು ಹಾಕೊಂಡ್ರೆ ಸಾಕು, ಒಂಚೂರು ಲೆಮನ್ನು. ಈಗ ನಾನು ಬೀಟ್ರೋಟ್ನ ಮತ್ತು ಕ್ಯಾರೆಟ್ ಆ್ಯಪಲ್ನ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿ ಹಾಯ್ಕಂತೆ. ಈ ರೀತಿ ಬೆಳಗ್ಗೆ ಒಂದ್ಸಲ ನಾವು ಈ ಥರ ಡಿಟಾಕ್ಸ್ ಡ್ರಿಂಕ್ಸ್ನೆಲ್ಲ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಹೆಲ್ತಿಗೆ. ಮತ್ತು ನಾವು ತಿಂಡಿ ತಿಂದೆಲ್ಲ ಲೇಟ್ ಆಗ್ತಲ್ಲ, ಹಂಗಾಗಿ ಈ ಥರದ್ದೆಲ್ಲ ಒಂಚೂರು ಕುಡ್ಕೊಂಡು ನಾವು ಕೆಲಸ ಶುರು ಮಾಡಿದ್ರೆ ನಮಗೂ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ. ಹಂಗಾಗಿ ನಾನು ಇದನ್ನು ಅಪರೂಪಕ್ಕೆ ಒಂದೊಂದ್ಸಲ ಮಾಡಿ ಕುಡಿದೆ. ಈಗ ಇದಿಷ್ಟನ್ನ ಹಾಕೊಂಡು ಮಿಕ್ಸಿ ಜಾರಿಗೆ ಹಾಕಿದ್ದೆ. ಆಮೇಲೆ ಇದಕ್ಕೆ ಸ್ವಲ್ಪ ಹನಿ ಸಹ ಹಾಕಿದೆ, ಒಂದು ಸ್ವಲ್ಪ ನೀರು ಸಹ ಹಾಕೊಂಡಿದ್ದೆ. ಹಾಕೊಂಡು ಇದನ್ನ ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡ್ಕೊ, ನುಣ್ಣಗೆ ಗ್ರೈಂಡ್ ಮಾಡ್ರೆ ಆಯ್ತು. ಇದನ್ನ ನಾವು ಈಗ ಫಿಲ್ಟರ್ ಮಾಡಿ ಬೇಕಾದ್ರೆ ಕುಡಿಲಕ್ಕೆ, ಇಲ್ಲ ಅಂದ್ರೆ ಹಂಗೆ ಬೇಕಾದ್ರೂ ಕುಡಿಲಕ್ಕೆ. ನಾನಿಲ್ಲ 2 ಗ್ಲಾಸ್ ಜ್ಯೂಸ್ ಮಾಡಿದೆ ನನಗೆ ಮತ್ತು ನನ್ನ ಹಸ್ಬೆಂಡಿಗೆ ಅಂದೇಳಿ. ನಾನು ಫಿಲ್ಟರ್ ಮಾಡು ಬೇಡ ಹಾಗೆ ಕುಡುವ ಅಂತ ಅಂದ್ಕೊಂಡೆ, ಆದರೆ ನಾನು ಕುಡಿದೆ, ನನ್ನ ಹಸ್ಬೆಂಡ್ ಮಾತ್ರ ನಂಗೆ ಫಿಲ್ಟರ್ ಮಾಡಿ ಕೊಡು ಹಾಗೆ ಕುಡೋಕ್ಕಾಗ್ತಿಲ್ಲ ಅಂದೇಳಿ ಹೇಳ್ರೆ. ಮತ್ತು ಇದರ ಮೇಲ್ಗಡೆ ಸ್ವಲ್ಪ ವಾಟರ್ಮೆಲನ್ ಸೀಡ್ಸ್ ಬತ್ತಲ್ಲ ಅದನ್ನು ಹಾಕೊಂಡಿದ್ದೆ. ತುಂಬ ಒಳ್ಳೆ ಆಯ್ತು, ಎನರ್ಜಿ ಬತ್ತು ಒಳ್ಳೆ. ಹೆಚ್ಚಿನವರು ಬೆಳಗ್ಗೆ ಕಾಫಿ ಮಾಡೋದೆಲ್ಲ ಅಭ್ಯಾಸ ಇರುತ್ತಲ್ಲ, ಆ ಕಾಫಿ ಬದಲು ಈ ಥರದ್ದೆಲ್ಲ ಡಿಟಾಕ್ಸ್ ಡ್ರಿಂಕ್ಸ್ ಅಥವಾ ಈ ಥರ ABC ಜ್ಯೂಸ್ ಎಲ್ಲ ಮಾಡಿಕೊಟ್ರೆ ಹೆಲ್ತಿಗೆ ತುಂಬ ಒಳ್ಳೆಯದು. ನಂತರ ನಾನಿವತ್ತು ಅಕ್ಕಿ ರೊಟ್ಟಿ ಮಾಡುವ ಅಂತ ಎಣಿಸಿದೆ. ಯಾಕಂತ ಹೇಳಿದ್ರೆ ನಾನು ಮೊನ್ನೆ ಸಬ್ಸಿಗೆ ಸೊಪ್ಪು ತಂದಿಟ್ಟಿದ್ದೆ, ಅದು ಒಂದು 2 ದಿನ ಇಟ್ಟರೆ ಹಣ್ಣಪ್ಪು ಶುರು ಆಯ್ತು. ಹಾಂಗಾಗಿ ನಾನು ಇವತ್ತೇ ಮಾಡ್ಕೊಂಬಿಡುವ, ಹಣ್ಣಾದ್ಮೇಲೆ ಲಾಯ್ಕಾತಿಲ್ಲ ಅಂದ್ಕೊಂಡು ಇವತ್ತು ನಾನು ರೊಟ್ಟಿ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೆ. ರೊಟ್ಟಿ ಮಾಡೋಕ್ಕೆ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಈಗ ಸಣ್ಣಗೆ ಹೆಚ್ಕೊಂಡಿದ್ದೆ. ಇದಕ್ಕೆ ಮತ್ತೆ ಏನೆಲ್ಲ ಹಾಕ್ತೆ ಅಂತ ಈಗ ತೋರಿಸ್ದೆ. ಈಗ ಸಬ್ಸಿಗೆ ಸೊಪ್ಪನ್ನೆಲ್ಲ ಕಟ್ ಮಾಡ್ಕೊಂಡ್ಕೊಂಡೆಲ್ಲ, ಮತ್ತು ಈರುಳ್ಳಿ ಮತ್ತು ಕ್ಯಾರೆಟನ್ನೆಲ್ಲ ತುರಿದ್ಬಿಟ್ಟು ಹಾಕಿದೆ. ಅದು ಲಾಯ್ಕ್ ಆತಾರಿದೆ, ಸಣ್ಣಗೆ ತುರ್ಕೊಂಡು ನಾವು ಅಕ್ಕಿ ರೊಟ್ಟಿ ಮಾಡ್ಕೊಂಡ್ರೆ ತುಂಬ ಲಾಯ್ಕ್ ಆತ್ತ. ಅದನ್ನೆಲ್ಲ ಈಗ ತುರ್ಕೊಂಡು ಸೈಡ್ ಇಟ್ಕೊಂಡಿದ್ದೆ. ನಂತರ ಇನ್ನೊಂದು ಪಾತ್ರೆ ತಗೊಂಡಿದ್ದೆ, ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಉಪ್ಪನ್ನು ಹಾಕೊಂಡಿದ್ದೆ. ಕಡೆಗೆ ತುರ್ಕೊಂಡಿಟ್ಟಿದ್ದು ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಹಾಗೆ ಸಬ್ಸಿಗೆ ಸೊಪ್ಪು, ಈರುಳ್ಳಿ ಇದನ್ನೆಲ್ಲ ಅದಕ್ಕೆ ಹಾಕೊಂಡು ಈಗ ಮಿಕ್ಸ್ ಮಾಡ್ಕೊಂಡ್ಕೊ ಒಳ್ಳೆ ರುಚಿ ಅತ್ತ. ಈ ರೀತಿ ಮಾಡಿದೆ. ನಾನು ಹಸಿಮೆಣಸಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿಲ್ಲ, ಈಗ ಕುಟಾಣಿಯಲ್ಲಿ ಸ್ವಲ್ಪ ಕುಟ್ಬಿಟ್ಟು ಹಾಕೊಂಡಿದೆ. ಯಾಕಂದ್ರೆ ಮಕ್ಕಳೆಲ್ಲ ತಿಂತಾರಲ್ಲ, ಅದಕ್ಕೆ ಅವರಿಗೆಲ್ಲ ಬಾಯಿಗೆಲ್ಲ ಸಿಕ್ಕರೆ ಖಾರ ಅಂದೇಳಿ ಹೇಳಿ ತಿಂಬುದೇ ಕೈದು ಮಾಡ್ತಾರೆ. ಅದು ಕೈ ನಾನು ಕುಟ್ಬಿಟ್ಟು ಹಾಕ್ತೆ, ಜಜ್ಜಿಬಿಟ್ಟು ಹಾಕೊಂಡ್ರೆ ಬಾಯಿ ಸಿಕ್ಕೋದಿಲ್ಲಲ್ಲ, ಹಾಗಾಗಿ ಜಜ್ಜಿಬಿಟ್ಟು ಹಾಕೊಂಡಿದ್ದೆ. ಈಗ ಎಲ್ಲ ಅಕ್ಕಿ ಹಿಟ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿದೆ. ಕಡಿ ಕಣಿ ಈಗ ನಾನು ಆ ಫೈಬರ್ ಇತ್ತಲ್ಲ, ನಾನು ABC ಜ್ಯೂಸ್ ಮಾಡೋದು ಫೈಬರ್ ಇಟ್ಕೊಂಡಿದ್ದಲ್ಲ, ಅದನ್ನು ಈಗ ಇದಕ್ಕೆ ಹಾಕೊಂಡೆ. ಇದನ್ನು 2 ಡಿವೈಡ್ ಮಾಡಿದೆ, ಒಂದು ವೈಟ್ ಐ ಇರಲಿ, ಒಂದು ಕಲರ್ ರೆಡ್ ಐ ಇರಲಿ ರೊಟ್ಟಿ ಅಂದೇಳಿ 2 ಡಿವೈಡ್ ಮಾಡ್ಕೊಂಡು ಈಗ ಮಾಡ್ತಾ ಇದ್ದೆ. ಜ್ಯೂಸ್ ಮಾಡಿದ್ರದ್ದು ಫೈಬರ್ನ ಯಾಕೆ ಬಿಸಾಡ್ಕಲ್ಲ, ಹಾಗಾಗಿ ಇದಕ್ಕೆ ಸೇರಿಸ್ಕೊಂಡೆ. ಅಕ್ಕಿ ರೊಟ್ಟಿ ಮಾಡ್ದಲ್ಲ ಟೊಮೆಟೊ ಗೊಜ್ಜು ಮಾಡ್ಕೊಂಡ್ರೆ ಒಳ್ಳೆ ಕಾಂಬಿನೇಷನ್ ಕಾಣಿ, ಒಳ್ಳೆ ಖಾರ ಖಾರ ಈ ಟೊಮೆಟೊ ಗೊಜ್ಜು ಮಾಡ್ಕೊಂಡ್ರೆ ಒಳ್ಳೆ ಅತ್ತಿಮ್ಕೆ. ಹಾಗಾಗಿ ನಾನು ಇವತ್ತು ಟೊಮೆಟೊ ಗೊಜ್ಜು ಮಾಡ್ಕೊಂಬ ಅಂತ ರೆಡಿ ಮಾಡ್ಕೊಂಡಿದ್ದೆ. ಈಗ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಸೈಡ್ ಇಟ್ಕೊಂಡಿದ್ದೆ. ನಂತರ ಇಲ್ಲೊಂದು ಬಾಣಲೆ ಇಟ್ಕೊಂಡು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೆ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದೆ. ನಂತರ ಸ್ವಲ್ಪ ಸಾಸಿವೆ, ಉದ್ದಿನ ಬೇಳೆ, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕೊಂಡೆ. ಆಮೇಲೆ ಟೊಮೆಟೊ, ಈರುಳ್ಳಿ ಎರಡನ್ನೂ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ, ಈರುಳ್ಳಿನ ನೀವು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಟೊಮೆಟೊನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಳ್ಳೆ ಲಾಯ್ಕ್ ಹತ್ಕೊಂಡು ಈ ರೀತಿ ಮಾಡ್ಕೊಂಡ್ರೆ, ಈಗ ಇದೆಲ್ಲ ಹಾಕಿದ ಮೇಲೆ ಲಾಯ್ಕ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡ್ರೆ ಬೇಗ ಸ್ಮ್ಯಾಶ್ ಹತ್ಕೊಂಡು ಟೊಮೆಟೊ ಈರುಳ್ಳಿ ಇದೆಲ್ಲ ಲಾಯ್ಕ್ ಮಾಡಿ ಬೆಂದ್ರ ಮೇಲೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೊಂಡೆ. ಈಗ ಟೊಮೆಟೊ ಗೊಜ್ಜೆಲ್ಲ ರೆಡಿ ಆಯ್ತು ಕಾಣಿ. ನಾನು ನಿನ್ನೆನ್ ವಿಡಿಯೋದಲ್ಲಿ ಪೋತಿಸಲ್ ಶಾಪಿಂಗ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಅಲ್ಲಿ ಏನೆಲ್ಲ ತಗೊಂಡೆ ಅಂತ ಇವತ್ತು ಸಹ ತೋರಿಸ್ದೆ. ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆ ತನಕ ಕಾಣಿ. ಅಕ್ಕ ನಿಮಗೆ ಸೀರೆ ಎಲ್ಲ ಯಾವ ರೀತಿಯ ಸೀರೆ ಪೋತಿಸಲ್ ಇತ್ತು ಅಂದೇಳಿ ನಿಮಗೆ ತೋರಿಸ್ದೆ.
ಅದಕ್ಕೂ ಮುಂಚೆ ರೊಟ್ಟಿ ಒಂದು ಮಾಡ್ಕೊಂಬಲ್ದ, ಈಗ ರೊಟ್ಟಿ ಮಾಡೋಕೆ ನಾನು ರೆಡಿ ಮಾಡ್ಕೊಂತಿದ್ದೆ. ನಾನು ಇಲ್ಲ ಕಾವಲಿ ಇಟ್ಟಿದ್ದೆ, ನಾವು ನೀರು ದೋಸೆ ಎಲ್ಲ ಮಾಡುತ್ತಲ್ಲ ಅದೇ ಕಾವಲಿ, ಅದೇ ಕಾವಲಿಗೆ ಕಣಿ ಈ ರೀತಿ ಒಂದು ಸ್ವಲ್ಪ ಹಿಟ್ಟಾಕಿ ಸ್ವಸ್ವಲ್ಪ ಮೇಲ್ಗಡೆ ನೀರು ಹಾಕಿ ಈ ರೀತಿ ನಿಧಾನಕ್ಕೆ ಎಳ್ಕೊಂಡು ಬಂದರೆ ತೆಳುವಾದ ರೊಟ್ಟಿ ರೆಡಿ ಆಯ್ತು. ಒಳ್ಳೆ ಟೇಸ್ಟಾಗಿ ಬತ್ತು, ಅಂದರೆ ತುಂಬ ತೆಳುವಾಗಿ ಬದತ್ತಲ್ಲ, ಎಷ್ಟು ತೆಳು ಬೇಕಾದ್ರೂ ಮಾಡೋಕ್ಕಾಗ್ತ. ನಂತರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 2-3 ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೊಂಡ್ರೆ ಬೇಗ ಬೇಯಿತ್ತು. ಈಗ ಕಣಿ ರೊಟ್ಟಿ ರೆಡಿ ಆಯಿತು. ನಾನು ಹಾಕೋದೊಂದು ಈಗ ಓಪನ್ ಮಾಡೋತಿ ಬಂದದ ಕಲರ್ ಒಂದಲ್ಲ, ಮ್ಯಾಜಿಕ್ ಆಯಿತು ಕಣಿ. ಹಾಗೆಂತ ಇಲ್ಲ, ನಾನು ಸುಮ್ಮನೆ ಹೇಳಿದೆ, ನಾನು ಹಾಕದೆ ಒಂದು ಕಡಿಗೆ ಮಾಡೋದನ್ನು ಈಗ ತೋರಿಸ್ತಾ ಇದ್ದೆ. ರೊಟ್ಟಿ ಕಣಿ ಎಷ್ಟು ತೆಳು ಇಲ್ಲ, ಈಗ ಕ್ರಿಸ್ಪಿ ಆಯಿತು. ನೀವು ಕಾಣಿ ಬೇಕಾದ್ರೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ, ಒಳ್ಳೆ ಆಯ್ತು ಕಣಿ ರೊಟ್ಟಿ. ಈಗ ಇನ್ನೊಂದು ರೊಟ್ಟಿ ಹಾಕಂತಿದ್ದೆ, ಈಗ 2 ಕಲರ್ನ ಮಿಕ್ಸ್ ಮಾಡಿ ಹಾಕ್ತಿದ್ದೆ, ಒಂದು ಸೈಡ್ ಕೆಂಪು ಇರಲಿ, ಒಂದು ಸೈಡ್ ವೈಟ್ ಇರಲಿ ಅಂತ ಈ ರೀತಿ ಸುಮ್ಮನೆ ಹಾಕದ್ದು. ಕಾಂಬಕ್ಕೆ ಮಾತ್ರ ಲೈಕ್ ಇರುತ್ತಲ್ಲ ಅಂತೇಳಿ ಈ ರೀತಿಯಾಗಿ ಒಂದು ರೊಟ್ಟಿ ಮಾಡುವಂತ ಮಾಡ್ತಿದ್ದೆ. ತುಂಬ ತೆಳುವಾಗಿ ಈ ರೀತಿ ಮಾಡ್ಕಂಬಾತ್ತು. ಈಗ ರೊಟ್ಟಿ ಸಹ ರೆಡಿ ಆಯಿತು ಕಣಿ. ನಮ್ಮನೇಲಿ 3 ಜನ ಇಪ್ಪದಲ್ಲ, ಹಾಂಗಾಗಿ ಜಾಸ್ತಿ ಎಲ್ಲ ತಿಂಡಿ ಮಾಡ್ಕೊಂಡೇನಿಲ್ಲ. ನಾವಿಬ್ಬರು 2-2 ತಿಂದರೆ ನನ್ನ ಮಗ ಒಂದು 1/2 ತಿಂತ ಅಷ್ಟೇ ಈ ರೀತಿ ರೊಟ್ಟಿ ಎಲ್ಲ. ಅವನಿಗೆ ರೊಟ್ಟಿ ಅಷ್ಟೊಂದು ಇಷ್ಟ ಆಗ್ತಿಲ್ಲ, ಪಲಾವು ಬಿಸಿಬೇಳೆಬಾತ್ ಎಲ್ಲ ಇದ್ರೆ ಲೈಕ್ ಮಾಡಿ ತಿಂತ ಅವನು. ಈಗ ರೊಟ್ಟಿ ಟೊಮೆಟೊ ಗೊಜ್ಜಿ ಎರಡು ರೆಡಿ ಆಯಿತು ಕಣಿ, ಸೂಪರ್ ಆಯಿತು. ಇದೀಗ ಬೆಳಗಿನ ವ್ಲಾಗ್ ಆಯಿತು. ಹಾಗೆ ಮಧ್ಯಾಹ್ನದ ಅಡುಗೆನ ಸಿಂಪಲ್ ಆಗಿ ಮಾಡುವ ಅನಿಸಿದೆ. ಇವತ್ತು ಬಾಲ್ಡ್ ರೈಸ್ ಗಂಜಿ ಮಾಡುವ ಅಂದೇಳಿ ಎನಿಸಿದೆ. ಬಾಲ್ಡ್ ರೈಸ್ ಗಂಜಿ ಕುಕ್ಕರಲ್ಲಿ ಯಾವ ರೀತಿ ಮಾಡುವುದಂದೇಳಿ ತುಂಬ ಜನ ನನ್ನ ಹತ್ರ ಕೇಳಿರ, ಹಾಗಾಗಿ ಅದನ್ನೇ ಹೇಳ್ತೆ. ಬಾಲ್ಡ್ ರೈಸ್ ಲೈಕ್ ಮಾಡಿ ತೊಳ್ಕೊಂಡೆ, ಸ್ವಲ್ಪ ನೀರು ಹಾಕೊಂಡೆ, ಸ್ವಲ್ಪ ಫಸ್ಟಿಗೆ ಒಂದು 2 ವಿಸಿಲ್ ಹಾಕೊಂಡ್ರೆ ಸಾಕು. ಕಡೆಗೆ ಅದು ಕುಕ್ಕರ್ ಫುಲ್ ತಣದ ಮೇಲೆ ಇನ್ನು ಒಂದು ವಿಸಿಲ್ ಹಾಕೊಂಡ್ರೆ 3 ವಿಸಿಲ್ ಲೈಕ್ ಗಂಜಿ ಬೇಯಿತು. ಈಗ ಈ ಗಂಜಿ ಬೇಯ್ತಾ ಇಲ್ಲಿ ಅಷ್ಟರೊಳಗೆ ನಾನು ಒಂದು ಮೀಶೋನಲ್ಲಿ ಶಾಪಿಂಗ್ ಮಾಡಿದೆ, ಏನಂತ ತೋರಿಸ್ತೆ ಕಣಿ. ನಾನಿಲ್ಲಿ ಒಂದು 6 ಗ್ಲಾಸ್ ಜಾರ್ನ ಪರ್ಚೇಸ್ ಮಾಡಿದ್ದೆ. ತುಂಬ ಲೈಕ್ ಇತ್ತು ಈ ಜಾರ್. ಆಲ್ರೆಡಿ ನಾನು ಶಾರ್ಟ್ ವಿಡಿಯೋದಲ್ಲಿ ಒಂದ್ಸಲ ತೋರಿಸಿದೆ, ಬಟ್ ಇದು ಪ್ರೈಸ್ ಎಷ್ಟಂತ ನಾನು ನಿಮಗೆ ಹೇಳಲಿಲ್ಲ. ಪ್ರೈಸ್ ಎಷ್ಟಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೆ, ನೀವು ಚೆಕ್ ಮಾಡ್ಕೊಳ್ಳಿ. ತುಂಬ ಕಮ್ಮಿ ಪ್ರೈಸಿಗೆ ಸಿಕ್ಕಿತ್ತು ನನಗೆ, ಎಷ್ಟಂದೇಳಿ ಕರೆಕ್ಟ್ ನೆನಪಿಲ್ಲ ಈಗ, ಕಂಡು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದೆ. ಈ ಗ್ಲಾಸ್ ಜಾರಂಗೆ ಒಂದು 400 ml ಅಪ್ಪಷ್ಟು ಐಟಮ್ ಹಿಡಿತು. ಲಾಯ್ಕ್ ಇತ್ತು, ದಪ್ಪ ಇತ್ತು ಗ್ಲಾಸ್, ಮೇಲ್ಗಡೆ ಕ್ಯಾಪ್ ಕೂಡ ತುಂಬ ಟೈಟ್ ಆಗಿತ್ತು. ನಮ್ಮನೇಲಿ ಆಲ್ಮೋಸ್ಟ್ ಪ್ಲಾಸ್ಟಿಕ್ ಡಬ್ಬಗಳೇ ಜಾಸ್ತಿ ಇತ್ತು. ಹಾಗೆ ನಾನು ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಸ್ವಲ್ಪ ಅವಾಯ್ಡ್ ಮಾಡುವ ಅಂತ ಸ್ವಸ್ವಲ್ಪನೇ, ಅಂದರೆ ಎಲ್ಲ ಒಟ್ಟಿಗೆ ಒಂದೇ ಸಲ ತಗೊಂಬಾತಿಲ್ಲಲ್ಲ, ಈ ರೀತಿ ಆಫರ್ ಇದ್ದಲ್ಲೂ ಒಂದೊಂದೇ ನಾನು ಈ ರೀತಿನ ತಗೊಂತ ಇದ್ದೆ. ಅಂದರೆ ಸ್ವಲ್ಪ ಗ್ಲಾಸ್ ಜಾರನ್ನೇ ಜಾಸ್ತಿ ಯೂಸ್ ಮಾಡುವ ಇನ್ಮೇಲೆ ಅಂತ ಹೇಳಿ. ಪ್ಲಾಸ್ಟಿಕ್ ಎಲ್ಲ ಜಾಸ್ತಿ ಒಳ್ಳೇದಲ್ಲಲ್ಲ, ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡುವ ಅಂತ ಈಗ ಈ ಥರ ಗ್ಲಾಸ್ ಜಾರ್ಗಳನ್ನು ನಾನು ತಗೊಂತಿದ್ದೆ. ತುಂಬ ಲೈಕ್ ಇತ್ತು ಕಣಿ. 6 ಗ್ಲಾಸ್ ಜಾರ್ ಇತ್ತು, ತುಂಬ ದೊಡ್ಡ ದೊಡ್ಡದೇ ಇತ್ತು. ಕಾಂಬಕ್ಕೆ ಸಣ್ಣದು ಅನಿಸುತ್ತೆ ನಮ್ಮ ಇಡೋದೆಲ್ಲ, ಬಟ್ ವರ್ತ್ ಅನ್ಸ ಅನ್ಲಕ್ಕ ನಂಗೆ ತುಂಬ ಖುಷಿ ಆಯಿತು ಈ ಥರ ಜಾರ್. ನಾನೀಗ ಇದನ್ನೆಲ್ಲ ಲೈಕ್ ಮಾಡಿ ವಾಶ್ ಮಾಡ್ಕೊಂಡು ಸೈಡ್ ಇಟ್ಕೊಂತೆ, ಯಾಕಂದರೆ ಆ ಸಾಯಂಕಾಲ ಟೈಮಲ್ಲಿ ನಾನು ಅದಕ್ಕೆಲ್ಲ ಹಾಕಿಡೋಕ್ಕಾಗ್ತಲ್ಲ, ಹಾಗಾಗಿ ಈಗ ಲೈಕ್ ಮಾಡಿ ತೊಳೆದು ಇಟ್ಕೊಂತಿದ್ದೆ. ಈ ಕ್ಯಾಪ್ ಸಹ ಲೈಕ್ ಇತ್ತು, ತುಂಬ ಟೈಟ್ ಆಗಿ ನಿಲ್ಲುತ್ತೆ. ಇವತ್ತು ಮಧ್ಯಾಹ್ನಕ್ಕೆ ಗಂಜಿ ರೆಡಿ ಮಾಡಿದ್ನಲ್ಲ, ಗಂಜಿ ಕಾಂಬಿನೇಷನ್ ಎಂತ ಗೊತ್ತಾ? ಹಸಿಮೆಣಸಿನ್ಕಾಯಿ ಚಟ್ನಿ, ಹಾಗೆ ಎಂತಾದ್ರೂ ಒಂದು ಬದನೆಕಾಯಿ ಫ್ರೈಯೋ ಬೆಂಡೆಕಾಯಿ ಫ್ರೈಯೋ ಮಾಡ್ಕೊಂಡು ಅದ್ರ ಜೊತೆ ತಿಂದರೆ ಸೂಪರ್ ಆಯ್ತು. ಮತ್ತು ಗಂಜಿ ಕೊಂಚ ತುಪ್ಪ ಇದ್ದರೆ, ಹಾಗೆ ಒಂಚೂರು ಉಪ್ಪಿನಕಾಯಿ ಇದ್ದರೆ ಸೂಪರ್ ಆಗಿತ್ತು. ನಾನೀಗ ಚಟ್ನಿ ರೆಡಿ ಮಾಡ್ಕೊಂತಿದ್ದೆ. ಸ್ವಲ್ಪ ತೆಂಗಿನ ತುರಿ, ಮತ್ತು ಒಂಚೂರು ಹುಣಸೆಹಣ್ಣು, ಒಂದು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ಉಪ್ಪು. ಇದಿಷ್ಟನ್ನ ನಾನು ಈ ಕುಟ್ಟಣಿಗೆ ಹಾಕಿ ಕುಟ್ಕೊಂಡು ಈಗ ನಾನು ಚಟ್ನಿ ರೆಡಿ ಮಾಡ್ಕೊಂತೆ. ಈ ಕುಟ್ಟಣಿಯಲ್ಲಿ ಕುಟ್ಟೋದ್ರಿಂದ ಲಾಯ್ಕ್ ಆಯ್ತು, ಟೇಸ್ಟಾಗಿ ಬತ್ತತ್ತ. ನಾವು ಮಿಕ್ಸಿ ಹಾಕಿ ಚಟ್ನಿ ಮಾಡೋ ಟೇಸ್ಟಿಗೂ ಇದರಲ್ಲಿ ಟೇಸ್ಟಿಗೂ ತುಂಬ ಡಿಫ್ರೆನ್ಸ್ ಇತ್ತು. ಈಗಳಿಗಾರು ಒಂದೊಂದ್ಸಲ ಡೈಲಿ ಇದರಲ್ಲೇ ಮಾಡೋಕ್ಕಾಗ್ತಂದು ಹೇಳೋದಿಲ್ಲ, ಈಗಳಿಗಾರು ಒಂದೊಂದ್ಸಲ ಈ ರೀತಿ ನಾವು ಮಾಡ್ಕೊಂಡು ತಿಂದರೆ ತುಂಬ ರುಚಿ ಅನಿಸುತ್ತಲ್ಲ. ಊರಲ್ಲೆಲ್ಲ ಕಡುಕಲಲ್ಲೆಲ್ಲ ಕಡ್ಕೊಂಡು ನಾವು ಸಾಂಬಾರು ಮಾಡೋದು ಅಥವಾ ಚಟ್ನಿ ಮಾಡೋದೆಲ್ಲ ಮಾಡ್ಕೊತೀನಿ, ಎಷ್ಟು ಟೇಸ್ಟ್ ಇರುತ್ತಲ್ಲ ಅದೇ ರೀತಿಯಾದ ಟೇಸ್ಟ್ ಇದು ಈ ಥರ ಕುಟ್ಟಣಿಯಲ್ಲಿ ಕುಟ್ಕೊಂಡ್ರೆ ಚಟ್ನಿ ಲಾಯ್ಕ್ ಆಯ್ತು. ಇದು ಸ್ವಲ್ಪ ದೊಡ್ಡದೇ ಇತ್ತು, ನಾನು ಇದನ್ನು ಎಲ್ಲೋ ಹೊರಗಡೆ ಹೋದಲ್ಲೋ ತಗೊಳೋದು ಎಲ್ಲ ಅಂತ ಸರಿ ನೆನಪಿಲ್ಲ. ನಾನು ಇಲ್ಲಿ ಆನ್ಲೈನಲ್ಲಿ ಏನು ತಗೊಂಡಿಲ್ಲ, ಆನ್ಲೈನ್ ತಗೊಂಡಿದ್ರೆ ನಾನು ಅದು ಲಿಂಕನ್ನು ಹಾಕ್ತಿದ್ದೆ. ಮತ್ತು ನಾನು ಇಲ್ಲಿ ಬದನೆಕಾಯಿ ತಂದದಿದ್ದಿತ್ತು, ಹಾಗಾಗಿ ಇದನ್ನು ಸ್ವಲ್ಪ ಕಾವಲಿಗೆ ಹಾಕುವ, ಅಂದರೆ ಸ್ವಲ್ಪ ಫ್ರೈ ಥರ ಮಾಡುವ, ತವಾ ಫ್ರೈ ಮಾಡುವ ಅಂತ ಹೇಳಿ ಈಗ ರೆಡಿ ಮಾಡ್ಕೊತಿದ್ದೆ. ಬದನೆಕಾಯಿನ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಒಂದು ನೀರಿಗೆ ಹಾಕಿ ಇಟ್ಕೊಂಡು ಒಂದು 5 ನಿಮಿಷ ಇಟ್ಕೊಂಡ್ರೆ ಅದು ಕನಿ ಎಲ್ಲ ಬಿಡುತ್ತೆ ನೀರಲ್ಲಿ. ಈಗ ಇದಕ್ಕೆ ಏನೆಲ್ಲ ಮಸಾಲೆ ಬೇಕಂತ ಹಾಕಿದೆ, ಈಗ ನಾನು 1-2 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರ್ ಹಾಕೊಂಡಿದ್ದೆ, ಆಮೇಲೆ ಸ್ವಲ್ಪ ಧನಿಯಾ ಪೌಡ್ರ್, ಜೀರಾ ಪೌಡ್ರ್, ಆಮೇಲೆ ಒಂಚೂರು ಗರಂ ಮಸಾಲ ಸ್ವಲ್ಪ ಜಾಸ್ತಿನೇ ಹಾಯ್ಕಣಿ. ಖಾರ ಮಾತ್ರ ನಿಮಗೆ ಎಷ್ಟು ಬೇಕಾಗ್ತೋ ಅಷ್ಟು ಅಂದಾಜಲ್ಲಿ ಹಾಯ್ಕಣಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂಚೂರು ಲಿಂಬೆಹಣ್ಣು, ಮೇಲ್ಗಡೆ ಒಂಚೂರು ಲೆಮನ್ ಹಾಯ್ಕೊಂಡ್ರೆ ಸ್ವಲ್ಪ ಹುಳಿ ಹುಳಿ ಆಗಿ ಲಾಯ್ಕ್ ಆತಂದೇಳಿ. ನಂತರ ಉಪ್ಪು ಹಾಯ್ಕೊಂಡೆ, ಈಗ ಒಂದು ಸ್ವಲ್ಪ ನೀರು ಹಾಯ್ಕೊಂಡು ಲಾಯ್ಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು, ನಂತರ ನಾವು ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಇನ್ನೊಂದು ಸಲ ತೊಳ್ಕೊಂಡ್ಕೊ, ಒಂದು ಸಲ ತೊಳೆದು ಸಾಕತ್ತ
ಗೊತ್ತಾಗ್ತಿಲ್ಲ, ಅದ್ರ ಕನಿ ಎಲ್ಲ ಇರುತ್ತಲ್ಲ ಹಂಗೆ ಕೈ ಕೈ ಅನ್ಸುತ್ತೆ. ಹಂಗಾಗಿ ಅದನ್ನು ಇನ್ನೊಂದ್ಸಲ ಲೈಕ್ ಮಾಡಿ ವಾಶ್ ಮಾಡ್ಕೊಂಡು ನಂತರ ಇದ್ರ ಜೊತೆಗೆ ನಾವೀಗ ಮಿಕ್ಸ್ ಮಾಡ್ಕೊಂಡ್ಕ. ಇದ್ರ ಜೊತೆ ಮಿಕ್ಸ್ ಮಾಡಿದ ಮೇಲೆ ನಾವೊಂದು 5 ನಿಮಿಷ ಆದ್ರೂ ಅದ್ರ ಹಾಗೆ ಇಟ್ಕೊಂಡು 5-10 ನಿಮಿಷ ಇಟ್ಟರೆ ಸಾಕತ್ತೆ. ಅಂದರೆ ಆ ಬದ್ನೆಕಾಯಿಗೆಲ್ಲ ಮಸಾಲೆ ಎಲ್ಲ ಲೈಕ್ ಹಿಡಿತಲ್ಲ, ಹಾಂಗಾಗಿ ನಾವು ಅದು ಫ್ರೈ ಮಾಡಿದ್ರು ಸಹ ಒಳ್ಳೆ ಟೇಸ್ಟಾಗಿ ರುಚಿಯಾಗಿ ಬದತ್ತೆ. ಹಾಂಗಾಗಿ ಈ ರೀತಿ ನಾವು ಒಂದ್ಸಲ ಫ್ರೈ ಎಲ್ಲ ಮಾಡ್ಕೊಂಡ್ರೆ ಗಂಜಿ ಜೊತೆಗೆ ಸೂಪರ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ಬೇಕಾದ್ರೆ. ಇಲ್ಲಿ ಗಂಜಿ ಸಹ ರೆಡಿ ಆಯಿತು. ಗಂಜಿ ಯಾವ ರೀತಿ ಬೆಂದಿತ್ತು ಅಂತ ತೋರಿಸ್ತೀವಿ ಕಣಿ. ಲಾಯ್ ಕೈ ಬೆಂದಿತ್ತು. ನಾವು ಊರಲ್ಲೆಲ್ಲ ಅನ್ನ ಒಲೆಯಲ್ಲೆಲ್ಲ ಬೇಯಿಸುತ್ತಲ್ಲ, ಸೇಮ್ ಅದೇ ರೀತಿಯಾಗಿ ಬೇಯಿತು ಲೈಕ್. ಈಗ ಗಂಜಿ ಹಂಗೂ ರೆಡಿ ಆಯ್ತಲ್ಲ, ಈಗ ಬದ್ನೆಕಾಯಿ ಫ್ರೈ ಮಾಡ್ಕೊಂಡು ರೆಡಿ ಮಾಡ್ಕೊಂಬ. ನಾನಿಲ್ಲ ಒಂದು ಪಾನ್ ಇಟ್ಕೊಂಡಿದ್ದೆ, ಪಾನ್ಗೆ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೆ. ಈಗ ನೀವು ಇಲ್ಲಿ ಕೊಬ್ಬರಿ ಎಣ್ಣೆ ಬೇಕಾದ್ರೆ ಹಾಕೊಂಡ್ಲೆ, ನಾನು ಸನ್ಫ್ಯೂರ್ ಆಯಿಲ್ನ ಯೂಸ್ ಮಾಡಿದೆ. ಈಗ ಬದ್ನೆಕಾಯಿನ ಒಂದೊಂದಾಗಿ ಹಾಕೊಂಡು ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ. ಇದು ಫ್ರೈ ಮಾಡ್ಕೊಂಬತ್ತಿ ನಾವು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಕ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಲೈಕ್ ನಿಧಾನಕ್ಕೆ ಬೇಯ್ತು, ಇಲ್ಲ ಅಂದರೆ ಬೇಗ ಸೀದು ಹತ್ತು. ಹಂಗಾಗಿ ಲೋ ಫ್ಲೇಮಲ್ಲಿ ಈಗ ಫ್ರೈ ಮಾಡ್ಕೊಂಬ ಕಣಿ. ಈಗ ಅದನ್ನು ಒಂದು ಬದಿ ಬೆಂದಿತ್ತು, ಈಗ ಇನ್ನೊಂದು ಬದಿ ಮಗ್ಚಿ ಹಾಕ್ತಿದ್ದೆ. ಕೆಲವ್ರು ಅನ್ಸುದು ಏನ್ಕಂದ್ರೆ ಈ ರೀತಿ ಮಾಡ್ರೆ ಬದ್ನೆಕಾಯಿ ಬೇಯ್ತ ಅಂತ. ಬದ್ನೆಕಾಯಿ ತೆಳುವಾಗಿ ಕಟ್ ಮಾಡ್ಕೊಂಡ್ರೆ ಲಾಯ್ಕಾಯಿ ಬೇಯ್ತ. ಈಗ ಫ್ರೈ ಎಲ್ಲ ರೆಡಿ ಆಯ್ತು ಕಾಣಿ. ಈಗ ನಮ್ಮ ಮನೆಗೆ ಮಧ್ಯಾಹ್ನದ ಊಟ ಈಗ ರೆಡಿ ಆಯ್ತು. ಈಗ ಮತ್ತೆ ಒಂದೆರಡು ಇತ್ತಲ್ಲ, ಅದನ್ನು ಕೂಡ ಹಾಯ್ಕೊಂಡು ಈಗ ಫ್ರೈ ಮಾಡ್ಕೊಂಡು ನಾನು ಇಟ್ಕಂತೆ. ಡೈಲಿ ನಾವು ಸಾಂಬಾರು ಪಲ್ಯ ಈ ಥರ ಎಲ್ಲ ಮಾಡಿ ಊಟ ಮಾಡೋಕ್ಕಿಂತ ಮಿಡ್ಲಲ್ಲಿ ಒಂದೊಂದು ದಿನಾರು ಈ ರೀತಿಯಾಗಿ ಊಟ ಮಾಡ್ಕೊಂಡ್ರೆ ಒಳ್ಳೆ ಲೈಕ್ ಹತ್ತು ಕಾಣಿ. ಈಗ ಬದ್ನೆಕಾಯಿ ಫ್ರೈಯು ರೆಡಿ ಆಯಿತು, ಚಟ್ನಿ ರೆಡಿ ಆಯಿತು. ಈಗ ಊಟ ಮಾಡೋದು ಒಂದೇ, ಗಂಜಿ ಹಾಯ್ಕೊಂಡಿದ್ದೆ. ಗಂಜಿ ಮೇಲೆ ಒಂಚೂರು ಈಗ ತುಪ್ಪ ಸಹ ಹಾಯ್ಕೊಂತ ಇದ್ದೆ. ತುಪ್ಪದ ಜೊತೆ ಒಂಚೂರು ಉಪ್ಪಿನಕಾಯಿ ಇದ್ದರೆ ಸೂಪರ್ ಆಗಿರುತ್ತೆ. ಈಗ ನಮ್ಮ ಮನೆಯಲ್ಲಿ ಮಧ್ಯಾಹ್ನದ ಊಟ ರೆಡಿ ಆಯಿತು ಕಾಣಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೆಂಗಿದ್ರಿ ಫ್ರೆಂಡ್ಸ್? ನಾನು ಲಾಸ್ಟ್ ವೀಡಿಯೋದಲ್ಲಿ ಪೋತಿಸ್ ಅಲ್ಲಿ ಶಾಪಿಂಗ್ ಮಾಡಿದೆ ಅಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೆ. ಬಟ್ ನಾ ಏನೇನ್ ಶಾಪಿಂಗ್ ಮಾಡಿದೆ ಅಂತ ನಿಮ್ಗೆ ಯಾವ್ದು ತೋರಿಸಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕುವ ಅಂದೇಳಿ ಹಂಗೆ ಇಟ್ಟಿದ್ದೆ. ಇವತ್ತು ನಾನು ಯಾವ್ಯಾವ ಸೀರಿನ ನಾನು ಇವತ್ತು ಶಾಪಿಂಗ್ ಮಾಡಿದೆ ಅಂತ ನಿಮ್ಗೂ ಸಹ ತೋರಿಸ್ದೆ. ನಾನು ಒಂದು 8 ಸೀರೆ ಶಾಪಿಂಗ್ ಮಾಡಿದ್ದೆ ಅಷ್ಟೇ, ಜಾಸ್ತಿ ಎಂತ ತಕೊಂಡ್ ಹೋಯ್ಲಿಲ್ಲ. ಬಟ್ ನನಗೆ ಯಾವ್ದು ಸೀರೆ ತಗೊಂಡ್ಲಿಲ್ಲ. ನಾನು ನನ್ನ ಅಕ್ಕನವರಿಗೆ ಹಾಗೆ ಅತ್ತಿಗೆ ಅವರಿಗೆಲ್ಲ ಒಂದೊಂದ್ ಸೀರೆ ಕೊಡುವ ಅಂತ ಹೇಳಿ ನಾನು ಆ ದಿನ ಶಾಪಿಂಗ್ ಮಾಡದ್ದು. ಜಾಸ್ತಿ ಎಂತ ತಕೊಂಡ್ ಹೋಯ್ಲಿಲ್ಲ. ಸೀರೆ ಮತ್ತೆ ಒಂದು ಬ್ಲೌಸ್ ಸಹ ತಕೊಂಡಿದೆ. ಆ ಬ್ಲೌಸ್ ಗೆ ಎಷ್ಟು ರೇಟ್ ಅಂತ ಹೇಳ್ದೆ. ಬಟ್ ನಿಮ್ಗೆ ಸಾರಿ ರೇಟ್ ಅನ್ನ ನಾ ಹೇಳುದಿಲ್ಲ, ಯಾಕಂತ ಹೇಳಿದ್ರೆ ಸಾರಿ ನಂಗೋಸ್ಕರ ತಕೊಂಡ್ಲಿಲ್ಲಲ್ಲ. ಹಂಗಾಗಿ ನಂಗೋಸ್ಕರ ತಕೊಂಡದಿದ್ರೆ ಖಂಡಿತ ನಿಮ್ಗೆ ರೇಟ್ ಎಷ್ಟು ಅಂತ ಹೇಳ್ತಿದ್ದೆ. ಇಲ್ಲ ಹಂಗಾಗಿ ಕೊಡುದಲ್ಲ, ಅವ್ರಿಗೆ ರೇಟ್ ಹೇಳಿ ಕೊಡಿದ್ರೆ ಅಷ್ಟು ಲೈಕ್ ಆತಿಲ್ಲ ಅಂತ ಹೇಳಿ ನಾನ್ ರೇಟ್ ಅನ್ನ ರಿವ್ಯೂ ಮಾಡ್ತಿಲ್ಲ. ಬಟ್ ನೀವು ನಂಗೆ ಮೆಸೇಜ್ ಮಾಡಿ ಎಷ್ಟಿರ್ಬೋದು ಈ ಸೀರೆಗೆ ಅಂತ ಮೆಸೇಜ್ ಮಾಡಿದ್ರೆ ನಾನು ಎಸ್ ಅಥವಾ ನೋ ಅಂತ ಹೇಳಿ ಒಂದು ಆನ್ಸರ್ ಮಾಡ್ತೆ ಅಷ್ಟೇ, ಆಯ್ತಾ? ರೇಟ್ ಮಾತ್ರ ನಾನು ಹೇಳುದಿಲ್ಲ, ಯಾಕಂದ್ರೆ ಅವರಿಗೂ ಇಷ್ಟ ಆತಿಲ್ಲ ನಂಗೂ ಇಷ್ಟ ಆತಿಲ್ಲ, ಅದಕ್ಕೋಸ್ಕರ ನಾನು ರೇಟ್ ಅನ್ನ ಹೇಳುದಿಲ್ಲ. ಈಗ ಒಂದೊಂದು ಸೀರೆ ತೋರಿಸ್ತೆ. ಪೋತಿಸದ ಸೀರೆನ ಶಾಪಿಂಗ್ ಮಾಡ್ಲಕ್ಕಂತಾನೆ ಹೇಳ್ತೆ. ಲೇಡೀಸಿಗೆ ಎಂತ ಅನ್ಸುತ್ತಂದ್ರೆ ಎಲ್ಲಾರು ಶಾಪಿಂಗ್ ಹೋಯ್ಕಂತ ಹೆಸರೆ ಎಲ್ಲಿ ಹಾಕುದು ಅಂತ ಕನ್ಫ್ಯೂಷನ್ ಎಲ್ರಿಗೂ ಇರುತ್ತೆ. ನಂಗಂತಳಿ ಅಲ್ಲ, ಬೇರೆ ಎಲ್ರಿಗೂ ಆಲ್ಮೋಸ್ಟ್ ಇರುತ್ತೆ. ನನ್ ಕಂಡಿದೆ ಎಲ್ಲಿ ಹಾಕುದು ಅಂತ ಗೊತ್ತಾಗ್ತಿಲ್ಲ, ಅಲ್ಲಿ ಹಾಕ್ದಾ ಇಲ್ಲಿ ಹಾಕ್ದಾ ಆ ತರ ಇರುತ್ತಲ್ದ. ಹಂಗಾಗಿ ಈ ತರ ಶಾಪಿಂಗ್ ಮಾಡಿ ಒಂದ್ಸಲ ನಿಮ್ಗೆ ನಾನು ಅಂದ್ರೆ ಹೇಳಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಎಲ್ಲಿ ಹೋಯ್ಲಕ್ಕ. ಪೋತಿಸ್ ನಾನು ಆಕ್ಚುಲಿ ಪೋತಿಸಲ್ ಶಾಪಿಂಗ್ ಮಾಡೋದಲ್ಲ, ಪೋತಿಸಲ್ ಶಾಪಿಂಗ್ ಮಾಡೋಕೆ ತುಂಬಾ ಜನ ಹಿಂದೆ ಮುಂದೆ ಕಾಣ್ತಾರೆ. ಎಂತಕಂದ್ರೆ ಅಲ್ಲಿ ರೇಟ್ ಜಾಸ್ತಿ ಇರುತ್ತ ಅನ್ಸುತ್ತ, ಕಮ್ಮಿ ಇಪ್ಪದಿಲ್ಲ, ತುಂಬಾ ಕಾಸ್ಟ್ಲಿ ಅನ್ಸುತ್ತ ಅಂತ ತುಂಬಾ ಜನ ಯೋಚನೆ ಮಾಡಿದ್ರೆ. ನಾನು ಫಸ್ಟ್ ಹೋಯ್ಕಿದ್ರೆ ಮುಂಚೆ ಅದೇ ತರ ಯೋಚನೆ ಮಾಡಿದ್ದೆ, ಪೋತಿಸ್ ಅಂದ್ರೆ ತುಂಬಾ ಕಾಸ್ಟ್ಲಿ ಅನ್ಸುತ್ತೆ, ಅಲ್ಲಿಗೆ ಹೋಗೋಕ್ಕಿಂತ ಬೇರೆ ಹೋಯ್ಲಕ್ಕೇನು ಹಂಗೆ ಹಿಂಗೆಲ್ಲ ಎನ್ಸಿದೆ. ಬಟ್ ನಾ ಆಲ್ರೆಡಿ ಒಂದ್ಸಲ ಶಾಪಿಂಗ್ ಮಾಡಿದ್ದೆ, ಹಂಗ ಆ ಟೈಮಿಗೆ ಹೋದಲ್ಲ ತುಂಬಾ ವರ್ತ್ ಅಂತ ಅನ್ಸುತ್ತೆ. ಅಂದ್ರೆ ಕಮ್ಮಿ ಪ್ರೈಸ್ಗೂ ಇದ್ದಿತ್ತ ಆ ಟೈಮಲ್ಲ, ಈಗ ಅಷ್ಟು ಕಮ್ಮಿ ರೇಟ್ ಅಲ್ಲಿ ಇಲ್ಲ, ಅಂದ್ರೆ ಆಫರ್ ಇದ್ದಿದ್ದ ಆ ಟೈಮಲ್ಲ, ಆಷಾಢ ಟೈಮಲ್ಲಿ ಅನ್ಸುತ್ತೆ ನಾನು ಹೋದ ಆಷಾಢ ಆಫರ್ ಅಂತ ಹೇಳಿ ಬಿಟ್ಟಿದ್ರೆ. ಬಟ್ ಆ ಆಫರ್ ಈಗ ಇಲ್ಲ, ಈ ಟೈಮಲ್ಲಿ ಹೋದ್ರೆ ನಿಮ್ಗೆ ಆ ಆಫರ್ ಸಿಕ್ಕುದಿಲ್ಲ. ಈಗ ಸ್ವಲ್ಪ ಜಾಸ್ತಿ ಇತ್ತು, ಬಟ್ ಆ ಟೈಮಲ್ಲಿ ತುಂಬಾ ಕಮ್ಮಿಗಿತ್ತು. ನಾನು ಅಷ್ಟೊತ್ತಿ ಶಾಪಿಂಗ್ ಮಾಡಿದ್ದೆ, ಅಷ್ಟೊತ್ತಿ ಹೋದಾಗ ನಂಗೆ ಎನ್ಸುತ್ತ ಓ ಇಲ್ಲಿ ತುಂಬಾ ಕಮ್ಮಿಗೆಲ್ಲ ಸಿಕ್ಕತ್ತಲ್ಲ, ಓ ನಾವು ಬಂದ ಶಾಪಿಂಗ್ ಮಾಡ್ಲಕ್ಕಲ್ಲ ಅಂತ ನಂಗೆ ಅಲ್ಲಿ ಹೋದ್ಮೇಲೆ ಎನ್ಸುತ್ತ. ಬಟ್ ನೀವು ಕೂಡ ಒಂದ್ಸಲ ಹೋಗಿ ಕಾಣಿ. ಮಾತ್ರ ವೆರೈಟಿ ಮಾತ್ರ ಕಲರ್ಸ್ ವೆರೈಟಿ ತುಂಬಾನೇ ಇತ್ತು. ಯಾವ್ಯಾವ ಸೀರೆ ತಕೊಂಡ್ ಗೊತ್ತಿಲ್ಲ, ಈ ಕಲರ್ ತಕೊಂಡ ಆ ಕಲರ್ ತಕೊಂಡ ಏನೆಲ್ಲ ಅನ್ಸುತ್ತೆ ನಮ್ಗೆ.
ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಅಂದ್ರೆ ಒಂದು ಕಲರ್ ಈಗ ರೆಡ್ ಅಂತ ಅನ್ಸ್ಕೊಂಬ ಅದ್ರಲ್ಲಿ ಒಂದು ಡಾರ್ಕ್ ಕಲರ್ ಇರುತ್ತೆ, ಡಾರ್ಕ್ ರೆಡ್ ಇರುತ್ತೆ, ಅದರಲ್ಲೇ ಸ್ವಲ್ಪ ಲೈಟ್ ಮತ್ತೆ ಮೀಡಿಯಂ ಕಲರ್ ಆತರ ಮೂರ್ ನಾಲ್ಕು ಕಲರ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ನಾವು ಕಾಣ್ಲಕ್ಕ. ಹಂಗೆ ನಿಮ್ಗೆ ಸಿಲ್ಕ್ ಸಾರಿ ಆಗಿರ್ಬೋದು ಅಥವಾ ಕಾಟನ್ ಸಾರಿ ಎಲ್ಲ ವೆರೈಟಿ ವೆರೈಟಿ ಸಾರಿ ಇತ್ತು. ಮತ್ತೆ ಮಕ್ಳಿಗೆ ಕೂಡ ಶಾಪಿಂಗ್ ಮಾಡ್ಲಕ್ಕ ಅಲ್ಲಿ ಮಕ್ಳಿಗೆ ಕಮ್ಮಿ ಅಂತಾನೆ ಹೇಳಕ್ಕ ನಾವು ಸರ್ಚ್ ಅಂದ್ರೆ ಹುಡುಕದಲ್ಲೆಲ್ಲ ಸ್ವಲ್ಪ ಕಮ್ಮಿ ಪ್ರೈಸ್ ಇತ್ತು. ಹೊರಗಡೆ ಪ್ರೈಸಿಗೂ ಪೋತಿಸಲ್ ಪ್ರೈಸಿಗೂ ಮಕ್ಕಳ ಡ್ರೆಸ್ ತುಂಬಾ ವರ್ತ್ ಅಂತಾನೆ ಹೇಳಕ್ಕ. ನೀವು ಅಲ್ಲಿ ಒಂದ್ಸಲ ಹೋದ್ರೆ ಮಕ್ಳಿಗೆ ಕೂಡ ಶಾಪಿಂಗ್ ಮಾಡ್ಲಕ್ಕ, ದೊಡ್ಡವ್ರಿಗೆ ಕೂಡ ಶಾಪಿಂಗ್ ಮಾಡ್ಲಕ್ಕ, ಸಾರಿ ಸಹ ತಗೊಳ್ಳಕ್ಕ, ಅಥವಾ ನೀವು ಈಗ ಮದ್ವೆ ಸಾರಿಗಳೆಲ್ಲ ತಕೊಂಡ್ಕಂದಳಿ ಹೇಳ್ರೆ ಮದ್ವೆ ಸಾರಿಗೆ ಯಾವ್ಯಾವ ತರ ಸಾರಿ ಬೇಕೋ ಅದೆಲ್ಲ ಸಾರಿ ಇತ್ತು. ಮತ್ತೆ ಗಂಡಸರಿಗೆ ಪಂಚೆ ಆಗಿರ್ಬೋದು ಅಥವಾ ಶರ್ಟ್ ಪ್ಯಾಂಟ್ ಎಲ್ಲದೂ ಇತ್ತು. ಮಕ್ಳಿಗೆ ಕೂಡ ವೆರೈಟಿ ವೆರೈಟಿ ಟ್ರೆಡಿಷನಲ್ ಡ್ರೆಸ್ ಆಗಿರ್ಬೋದು ಅಥವಾ ವೆಸ್ಟರ್ನ್ ಡ್ರೆಸ್ ಎಲ್ಲದೂ ಅಲ್ಲಿ ನಾವು ಶಾಪಿಂಗ್ ಮಾಡ್ಬೋದು. ಹಂಗೆ ಲೇಡೀಸಿಗೆ ಈಗ ಟಾಪ್ಸ್ ಆಗಿರ್ಬೋದು ಲೆಗ್ಗಿನ್ಸ್ ಆತರದೆಲ್ಲ ಅಲ್ಲಿ ಪರ್ಚೇಸ್ ಮಾಡ್ಲಕ್ಕ. ಅಂದ್ರೆ ಎಲ್ಲದನ್ನು ಒಂದೇ ಇದ್ರಲ್ಲಿ ಇಟ್ಟಿದ್ರೆ ನಾವು ಎಲ್ಲ ಒಂದ್ಸಲ ಹೋದ್ರೆ ಸಾರಿ ಟಾಪ್ಸ್ ಡ್ರೆಸ್ ಮಕ್ಕಳಿಗೆ ಎಲ್ರಿಗೂ ಶಾಪಿಂಗ್ ಎಟ್ ಎ ಟೈಮ್ ಅಲ್ಲಿ ಮಾಡ್ಲಕ್ ಅಂತ ಹೇಳಕ್. ಈಗ ನಾನು ಸಾರಿನ ತೋರಿಸುತ್ತೆ ಒಂದೊಂದಾಗಿ. ನಾನು ಒಂದೇ ಬಜೆಟ್ ಅಲ್ಲಿ ಸಾರಿ ತಗೊಂಡದ್ದು, ಬಟ್ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಯ್ತು. ಆದ್ರೆ ಈಗ ಈ ಸಾರಿಗೂ ಈ ಸಾರಿಗೆ ರೇಟ್ ಸೇಮ್ ಇತ್ತು, ಬಟ್ ಇದ್ರ ಡಿಸೈನ್ ಸ್ವಲ್ಪ ಚೇಂಜಸ್. ಇಲ್ಲೊಂದ್ ಸ್ವಲ್ಪ ಫ್ಲವರ್ ತರ ಬಂದಿದೆ, ನಿಮಗೆ ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ ನನಗೆ. ಇಲ್ಲೊಂದ್ ಸ್ವಲ್ಪ ಫ್ಲವರ್ ಫ್ಲವರ್ ಬಂದಿದೆ ಚಿಕ್ಕ ಚಿಕ್ಕದ. ಇಲ್ಲಿ ಜರಿ ಡಿಸೈನ್ ಬಂದಿದೆ, ಜರಿ ಡಿಸೈನ್ ಬಂದಿತ್ತು. ಇಲ್ಲೂ ಸಹ ಜರಿ ಡಿಸೈನ್ ಇತ್ತು, ಬಟ್ ಈ ಫ್ಲವರ್ ಮಾತ್ರ ಇಲ್ಲ ಇದ್ರಲ್ಲಿ ಬರ್ಲಿಲ್ಲ. ಆದ್ರೆ ರೇಟ್ ಪ್ರೈಸ್ ಮಾತ್ರ ಸೇಮ್ ಇತ್ತು, ಇದಕ್ಕೂ ಪ್ರೈಸ್ ಸೇಮ್. ಕಂಡ್ರೆ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಡೈಯಲ್ ಸಿಕ್ಕತ್ತಲ್ಲ, ಪೋತಿಸಲ್ ಸಿಕ್ಕತ್ತು. ಕಲರ್ ಕಾಣಿ, ಕಲರ್ ಕಾಂಬಿನೇಷನ್ ಈ ತರ ಕಲರ್ ನನ್ನ ಶಾಪ್ ಬೇರೆ ಶಾಪಿಂಗ್ ಹೋದಲ್ಲಿ ಈ ತರ ಲೈಟ್ ಡಾರ್ಕ್ ಆತರ ಎಲ್ಲೂ ನಾನು ಕಾಣ್ಲಿಲ್ಲ. ಒಂದೇ ಕಲರ್ ಮೂರ್ ತರ ನಾಲ್ಕು ಕಲರ್ ನಾವು ಅಲ್ಲಿ ಕಾಣ್ಲಕ್ಕ. ಕಾಣಿ ಈ ಕಲರ್, ಇದು ಗ್ರೇ ಕಲರ್, ಸ್ವಲ್ಪ ಡಾರ್ಕ್ ಇತ್ತು. ಅಂದ್ರೆ ತುಂಬಾ ಲೈಟ್ ಆಗಿ ಗ್ರೇ ಕಲರ್ ಇಲ್ಲ, ಸ್ವಲ್ಪ ಡಾರ್ಕ್ ಇತ್ತು ಈ ತರ. ಇದು ಪಲ್ಲು ಸೆರ್ಗ್, ಸೆರ್ಗ್ ಈ ತರ ಬಂದಿತ್ತು. ಇದು ಸೆರ್ಗ್, ಸೆರ್ಗ್ ಮಾತ್ರ ತುಂಬಾ ಗ್ರ್ಯಾಂಡ್ ಆಯ್ತು, ತುಂಬಾನೇ ಚಂದ ಇತ್ತು. ಮತ್ತೆ ಇಲ್ಲ ಕುಚ್ಚ ಸಹ ಕೊಟ್ಟಿರೋ, ಕುಚ್ಚ ಸಹ ಹಾಕಿ ಕೊಟ್ಟಿರ್ತು. ನೀವು ಮತ್ತೆ ಎಕ್ಸ್ಟ್ರಾ ಕುಚ್ಚ ಎಲ್ಲ ಹಾಕಂತೇನಿಲ್ಲ, ಕುಚ್ಚ ಸಹ ಇತ್ತು. ಆಮೇಲೆ ಇಲ್ಲಿ ಬಾರ್ಡರ್ ಇಲ್ಲ, ವಿದೌಟ್ ಬಾರ್ಡರ್ ಪ್ಲೇನ್ ವಿದೌಟ್ ಬಾರ್ಡರ್ ಸೀರೆ. ಸ್ವಲ್ಪ ಸೆಮಿ ಸಿಲ್ಕ್ ಅಲ್ಲಿ ಬಂದಿತ್ತು, ತುಂಬಾ ಸಿಲ್ಕು ಅಲ್ಲ, ಸೆಮಿ ಸಿಲ್ಕ್ ಅಲ್ಲಿ. ಆಮೇಲೆ ಇದೊಂದ್ ಕಲರ್, ಇದು ಸಹ ಹಂಗೆ ಗ್ರೀನ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಕಲರ್. ಇದು ನೀವು ಕಾಣಕ್ಕ, ಇದು ಸೆರ್ಗ್. ಆಮೇಲೆ ಇದು ಫುಲ್ ಮೈ, ಇದು ಸಹ ವಿದೌಟ್ ಬಾರ್ಡರ್, ಬಾರ್ಡರ್ ಬರಲ್ಲ ಇದ್ರಲ್ಲ. ಇದಕ್ಕೂ ಸಹ ಕುಚ್ಚ ಬಂದಿರತ್ತೆ ನಾನು ಕಾಣಿ. ಈ ರೀತಿ ಯಾವ ಸೆರ್ಗ್ ಯಾವ ಕಲರ್ ಇರುತ್ತೋ ಅದೇ ಕಲರ್ ಅಲ್ಲಿ ಕುಚ್ಚ ಹಾಕಿತ್ತು. ಇದು ಸಹ ಕಲರ್ ಸೂಪರ್ ಇತ್ತಲ್ಲ, ಇದು ನಂಗೆ ಇಷ್ಟ ಆಯ್ತು, ಈ ಕಲರ್ ಸಹ ಇಷ್ಟ ಆಯ್ತು. ಆಮೇಲೆ ಈ ಕಲರ್ ಕಣಿ ಎಷ್ಟು ಚಂದ ಐತಲ್ಲ ಕಲರ್, ಈ ಕಲರ್ ತುಂಬಾ ಈ ಕಲರ್ ಸಿಕ್ಕೋದು ತುಂಬಾ ರೇರ್ ಅಂತಾನೆ ಹೇಳಕ್ಕ. ಇದು ಸಹ ಹಂಗೆ, ಇಲ್ಲೆಲ್ಲ ಪ್ಲೈನ್ ಬತ್ತು, ಇಲ್ಲೊಂದ್ ಸ್ವಲ್ಪ ಜರಿಯಲ್ಲಿ ಸ್ವಲ್ಪ ಡಿಸೈನ್ ಬಂದಿತ್ತು. ಇದು ವಿದೌಟ್ ಬಾರ್ಡ್ರಿ ಸಹ, ಇದು ಸಹ ವಿದೌಟ್ ಬಾರ್ಡರ್, ಎಲ್ಲದೂ ವಿದೌಟ್ ಬಾರ್ಡ್ರಿ ನಾ ತಗೊಳ್ಳೋದು. ಇದು ಸೆರ್ಗ್, ಇದು ಸೆರ್ಗಲ್ಲೂ ಸಹ ಸೇಮ್ ಕಲರ್, ಸೆರ್ಗ್ ಯಾವ ಕಲರ್ ಇರುತ್ತೋ ಅದೇ ಕಲರ್ ಅಲ್ಲಿ ಕುಚ್ಚ ಹಾಕಿ ಕೊಟ್ಟಿರೋ. ಅದ್ರ ಇದ್ರ ಬ್ಲೌಸ್ ಅಲ್ಲಿ ಬ್ಲೌಸ್ ಮಾತ್ರ ಬ್ರೌನ್ ಕಲರ್, ಸೆರ್ಗ್ ಯಾವ ಕಲರ್ ಬರುತ್ತೋ ಅದೇ ಕಲರ್ ಅಲ್ಲಿ ಬ್ಲೌಸ್ ಪೀಸ್ ಇದ್ರಲ್ಲಿರುತ್ತೆ. ಆಮೇಲೆ ಇದೊಂದು ಸ್ವಲ್ಪ ಲೈಟ್ ಗ್ರೀನ್ ಕಲರ್, ಅದೊಂದು ಸ್ವಲ್ಪ ಡಾರ್ಕ್ ಗ್ರೀನ್, ಇದೊಂದು ಸ್ವಲ್ಪ ಲೈಟ್. ಇದು ಸಹ ಹಂಗೆ ವಿದೌಟ್ ಬಾರ್ಡರ್. ಸೆರ್ಗಿನ್ ಡಿಸೈನ್ ತುಂಬಾ ಚಂದ ಇತ್ತು, ಅಂದ್ರೆ ತುಂಬಾ ಜಾಸ್ತಿ ಆಡ್ ಆಗಿ ಇಲ್ಲ, ತುಂಬಾ ಲೈಟ್ ಆಗಿ ಇಲ್ಲ, ಆತರ ಇತ್ತು ಮೀಡಿಯಂ ಆಗಿ. ಇದಕ್ಕೂ ಸಹ ಕುಚ್ಚ ಗ್ರೀನ್ ಕಲರ್, ಗ್ರೀನ್ ಕಲರ್ ಕುಚ್ಚ. ಆಮೇಲೆ ಇದೊಂದ್ ಕಲರ್, ಎಜಂತ ಕಲರ್,
ಆನಿಯನ್ ಕಲರ್ ಅಂತಾನು ಹೇಳಕ್ಕ. ಇದರದ್ದು ಪಲ್ಲು ಬಂದು ಸೇರ್ ಬಂದ ಪರ್ಪಲ್ ಕಲರ್ ಬಂದಿತ್ತ, ಪರ್ಪಲ್ ಕಲರ್ ಸೆರ್ಗ ಮೈ ಇತರ. ಇದು ಸಹ ತುಂಬಾ ಚಂದ ಇತ್ತು. ಇದರಲ್ಲಿ ಚಿಕ್ಕ ಚಿಕ್ಕ ಡಿಸೈನ್ ಬಂದಿತ್ತು ಈ ಸಾರಿಯಲ್ಲಿ. ಈ ಸಾರಿ ಮತ್ತೆ ನಾನು ಫಸ್ಟ್ ತೋರಿಸ್ನಲ್ಲ ಆ ಸಾರಿ ಒಂದೇ ತರ, ಇದ್ರ ಸ್ವಲ್ಪ ಡಿಸೈನ್, ಆಮೇಲೆ ಇಲ್ಲೊಂದು ಸ್ವಲ್ಪ ಜರಿ ಡಿಸೈನ್ ಕೊಟ್ಟಿರೋ. ಇದು ಸಹ ತುಂಬಾ ಚಂದ ಇತ್ತು. ಇದು ಸೆರ್ಗ್, ಇದು ಸೆರ್ಗ್ ಸೆರ್ಗ್ ಈ ಕಲರ್ ಇತ್ತಲ್ಲ, ಪರ್ಪಲ್ ಕಲರ್ ಇತ್ತಲ್ಲ, ಬ್ಲೌಸ್ ಸಹ ಪರ್ಪಲ್ ಅಲ್ಲೇ ಬಂದಿತ್ತು. ಇದು ಬ್ಲೌಸ್, ಇದು ಬಂದ್ಬಿಟ್ಟು ಬ್ಲೌಸ್. ನಾನು ಓಪನ್ ಮಾಡೋದಿಲ್ಲ ಎಂತಕಂದ್ರೆ ಅವ್ರಿಗೆ ಕೊಡಕಲ್ಲ, ಹಂಗೆ ಓಪನ್ ಮಾಡೋಕ್ ಆತಿಲ್ಲ. ಇದು ಬ್ಲೌಸ್, ಬ್ಲೌಸ್ ಅಲ್ಲಿ ಒಂದ್ ಸ್ವಲ್ಪ ಚುಕ್ಕಿ ಚುಕ್ಕಿ ತರ ಬಂದಿತ್ತು, ಈ ತರ ಇಲ್ಲಿ ಒಂದೊಂದು ಚುಕ್ಕಿ ಚುಕ್ಕಿ ತರ ಬಂದಿತ್ತು. ಸೆರ್ಗೆ ಯಾವ ಕಲರ್ ಬಂತು ಅದೇ ಕಲರ್ ಬ್ಲೌಸ್ ಪೀಸ್ ಸಹ ಕೊಟ್ಟಿರ. ಇದು ಈ ಕಲರ್ ಸಹ ತುಂಬಾ ಇಷ್ಟ ಆಯ್ತು ನಂಗೆ. ಇನ್ನೇ ಎರಡ್ ಸೀರೆ ಇತ್ತು, ಈ ಕಲರ್ ಕಣ್ ಡಾರ್ಕ್ ಬ್ಲೂ ಅಥವಾ ಡಾರ್ಕ್ ಗ್ರೀನ್ ಅಂತಾನು ಗೊತ್ತಾಗ್ತಿಲ್ಲ, ಸ್ವಲ್ಪ ಅಷ್ಟು ಡಾರ್ಕ್ ಇತ್ತಿದ್ದು, ಅಷ್ಟು ಸ್ವಲ್ಪ ಡಾರ್ಕ್ ಇತ್ತು ಇದು ಕಲರ್. ಇದು ಸಹ ಪಲ್ಲು ಪರ್ಪಲ್ ಬಂದಿತ್ತು, ಆದ್ರೆ ಇದರಲ್ಲ ಸ್ವಲ್ಪ ಡಿಫ್ರೆಂಟ್ ಇತ್ತು. ಬ್ಲೂ ಕಲರ್ ಕುಚ್ಚ ಕೊಟ್ಟಿ ಸೆರ್ಗಿಗೆ. ಬೇರೆ ಸೀರೆ ಎಲ್ಲ ಸೆರ್ಗಿ ಯಾವ ಕಲರ್ ಇರುತ್ತೋ ಅದೇ ಕಲರ್ ಕುಚ್ಚ ಕೊಡ್ತಿದ್ರು, ಇದಕ್ಕೊಂದ್ ಸ್ವಲ್ಪ ಡಿಫ್ರೆನ್ಸ್ ಇತ್ತು. ಇದು ಸೆರ್ಗ್ ಕಣಿ ಈ ರೀತಿಯ ಇತ್ತು ಸೆರ್ಗ್. ಬ್ಲೌಸ್ ಬಂದ್ಬಿಟ್ಟು ಸೆರ್ಗ್ ಯಾವ ಕಲರ್ ಇತ್ತು ಅದೇ ಕಲರ್ ಬ್ಲೌಸ್ ಪೀಸ್, ಈ ಕಲರ್ ಬ್ಲೌಸ್ ಪೀಸ್ ಈ ಕಲರ್. ಇದು ಸಹ ತುಂಬಾ ಇಷ್ಟ ಆಯ್ತು, ತುಂಬಾ ಚಂದ ಇತ್ತು. ಇದು ಸಹ ತುಂಬಾ ಚಂದ ಇತ್ತು, ಇಷ್ಟ ಆಯ್ತು. ಇದು ಸಹ ಇನ್ನೊಂದ್ ಸ್ವಲ್ಪ ಡಿಫ್ರೆಂಟ್ ಇತ್ತು, ಇದ್ರಲ್ಲ ಸ್ವಲ್ಪ ಈ ಮೈ ಭಾಗದ ಸ್ವಲ್ಪ ಚೇಂಜಸ್ ಇತ್ತು. ಇಲ್ಲಿ ಸರ್ಕಲ್ ಆಗಿ ಒಂದ್ ಡಿಸೈನ್ ಇತ್ತು, ಜರಿ ಬಾರ್ಡರ್ ಡಿಸೈನ್. ಇದು ಸೇಮ್ ಪ್ರೈಸ್, ಇದು ಸಹ ಸೇಮ್ ಪ್ರೈಸ್. ಇದು ಸೆರ್ಗ್ ಬಂದ್ಬಿಟ್ಟು ಸ್ಕೈ ಡಾರ್ಕ್ ಬ್ಲೂ ಬಂದಿತ್ತು, ಸೆರ್ಗ್ ಡಾರ್ಕ್ ಬ್ಲೂ ಬಂದಿತ್ತು, ಇಲ್ಲಿ ಲೈಟ್ ಬ್ಲೂ. ಆಮೇಲೆ ಕುಚ್ಚ ಬಂದ್ಬಿಟ್ಟು ಬ್ಲೂ ಕಲರೇ ಬಂದಿತ್ತು. ಇದ್ರ ಬ್ಲೌಸ್ ಪೀಸ್ ಬ್ಲೂ ಕಲರ್, ಬ್ಲೂ ಕಲರ್ ಬ್ಲೌಸ್ ಪೀಸ್. ಓಕೆ ಫ್ರೆಂಡ್ಸ್, ಸೀರೆ ಎಲ್ಲ ಕಂಡ್ರೆ ಎಲ್ಲ ಲೈಕ್ ಇತ್ತಲ್ಲ ಸೀರೆ ಎಲ್ಲ. ಪೋತಿಸ್ ಎಲ್ಲ ತುಂಬಾ ಲೈಕ್ ಮಾಡಿ ಶಾಪಿಂಗ್ ಮಾಡ್ಲಕ್ಕಂದ್ರೆ ಹೇಳಕ್ ಅಂದ್ರೆ ಕಡಿಮೆ ಪ್ರೈಸ್ ಅಲ್ಲ, ನಾರ್ಮಲ್ ಪ್ರೈಸ್ ಅಲ್ಲೇ ಶಾಪಿಂಗ್ ಮಾಡ್ಲಕ್ಕ ಒಳ್ಳೊಳ್ಳೆ ಸೀರೆನ ಸಿಕ್ಕತ್ತ, ಒಳ್ಳೊಳ್ಳೆ ಸೀರೆ ಸಿಕ್ಕತ್ತ. ಕಲರ್ ಮಾತ್ರ ನಿಮ್ಗೆ ಯಾವ ಕಲರ್ ಬೇಕಾದ್ರೆ ನೀವು ಚೂಸ್ ಮಾಡ್ಲಕ್ಕ, ಡಿಫ್ರೆಂಟ್ ಡಿಫ್ರೆಂಟ್ ಆದ ಕಲರ್ನ ಅಲ್ಲಿ ನಾವು ಚೂಸ್ ಮಾಡ್ಲಕ್ಕ. ನಂಗೆ ಎಲ್ಲಾ ಕಲರ್ ಇಷ್ಟ ಆಯ್ತು, ನಿಮ್ಗೆ ಯಾವ್ಯಾವ ಕಲರ್ ಇಷ್ಟ ಆಯ್ತು, ಯಾವ ಸೀರೆ ಇಷ್ಟ ಆಯ್ತು ಅಂತ ನಂಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಆಯ್ತಾ. ಹಂಗೇನೆ ನಾನೊಂದು ಬ್ಲೌಸ್ ತಗೊಂಡಿದ್ದೆ, ಅಂದ್ರೆ ರೆಡಿ ಬ್ಲೌಸ್. ಈಗ ಇದೊಂದ್ ಸ್ವಲ್ಪ ಟ್ರೆಂಡಿಂಗ್ ಅಲ್ಲ ಈ ತರ ಬ್ಲೌಸ್. ಈ ಬ್ಲೌಸ್ ನ ರೆಡಿಮೇಡ್ ತಗೊಂಡೆ ನಾನು. ಇದನ್ನ ನಾನು ತಗೊಂಡಿದ್ದು ಚಿಕ್ಕಪೇಟೆಯಲ್ಲೇ. ಫ್ರಂಟ್ ಅಲ್ಲಿ ಈ ತರ ಕಟೋರಿ ಬಂದಿತ್ತು, ಬ್ಯಾಕ್ ಸೈಡ್ ಇಲ್ಲೊಂದ್ ಬಟನ್, ಹಂಗೆ ಇಲ್ಲೊಂದ್ ಮೂರ್ ಬಟನ್ ಈ ತರ ಇದ್ದ. ನಾವು ಸ್ಟಿಚ್ ಬ್ಲೌಸ್ ಈ ತರ ಪೀಸ್ ತಕೊಂಡು ಸ್ಟಿಚ್ ಮಾಡೋಕ್ಕಿಂತ ಈ ತರ ರೆಡಿಮೇಡ್ ನ ಜಸ್ಟ್ ಒಂದ್ ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಆಗ್ತ ಸಾಕತ್ತ. ನನ್ಗೆ ನಾನ್ ಇದಕ್ಕೆ ಈ ಬ್ಲೌಸ್ ಕೊಟ್ಟಿರೋ ರೇಟ್ 350 ರೂಪಾಯಿ ಅಷ್ಟೇ. 350 ರೂಪಾಯಿಗೆ ನಮ್ಗೆ ಪೀಸ್ ತಕೋ ಬಂದ್ರೇನೆ 350 ರೂಪಾಯಿ, ಮತ್ತೆ ಲೈನಿಂಗ್ ಸೇರಿ 350 ರೂಪಾಯಿ ಆಯ್ತು. ಆದ್ರೆ ಈ ಸ್ಟಿಚ್ ಆಗಿ ರೆಡಿ ಆಗಿ ಬಂದಿತ್ತಲ್ಲ, ಆರಾಮಾಗಿ ನಾವು ದುಡ್ಡು ಕೊಟ್ಟು ತಗೊಳಕ್ಕಂತ. ಹಂಗಾಗಿ ಆ ರೀತಿ ಯೋಚನೆ ಮಾಡಿ ನಾನು ಈ ಬ್ಲೌಸ್ ನ ತಗೊಂಡಿದ್ದೆ. ತುಂಬಾ ಇಷ್ಟ ಆಯ್ತು, ಕಲರ್ ಸಹ ತುಂಬಾ ಚಂದ ಇತ್ತು. ಈಗ ನಾವು ವಾಶ್ ಮಾಡಿದೆ, ಆಲ್ರೆಡಿ ವಾಶ್ ಮಾಡಿದೆ, ಬಟ್ ಒಂಚೂರು ಕಲರ್ ಹೋಯ್ಲಿಲ್ಲ. ನಾನು ಇದು ತಗೊಳ್ಳೋದು ಚಿಕ್ಕಪೇಟೆಯಲ್ಲಿ, ಅಂದ್ರೆ ನಾನಿನ್ನ ಶಾಪಿಂಗ್ ಮಾಡುವ ನೆನೆಸ್ಕೊಂಡೆ, ಬಟ್ ಟೈಮ್ ಆಯ್ತು. ಹಂಗಾಗಿ ನಾ ಇದೊಂದು ಬ್ಲೌಸ್ ಮಾತ್ರ ತಗೊಂಡದ್ದು, ಬಟ್ ಇದಿಷ್ಟು ಪೋತಿಸಲು ತಗೊಳ್ಳೋದು, ಮತ್ತೆಂತ ತಗೊಳ್ಳಲಿಲ್ಲ. ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಶಾಪಿಂಗ್ ಹೋಯ್ಕ ಹೇಗಳಿ ಹೋಗ್ದಂತ ಗೊತ್ತಿಲ್ಲ. ನೆಕ್ಸ್ಟ್ ಹೋದಲ್ಲ ಏನಂತ ತಗಂತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಆಯ್ತಾ. ಈ ಬ್ಲೌಸ್ ಹೆಂಗಿತ್ತು ಅಂತ ನಂಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೆ ಈ ತರ ಬ್ಲೌಸ್ ತಗೊಂಡಿರ್ತಲ್ಲ, ನಾವ್ ಯಾವ ಸೀರೆ ಬೇಕಾದ್ರೂ ಹಾಯ್ಕೊಳ್ಳಕ್ಕೆ ಈ ಬ್ಲೌಸ್. ಅಂದ್ರೆ ನಾವೀಗ ಒಂದ್ ಹೊಸ ಸೀರೆ ತಗೊಂಡಿರತ್ತ, ಬಟ್ ಅದ್ ಬ್ಲೌಸ್ ಮಾತ್ರ ಹೊಲ್ಸಿ ಆಯ್ಲಿಲ್ಲ ಇರುತ್ತ, ಬಟ್ ನಮ್ಗೆ ಉಡ್ಕಂದಳೆ ಎನ್ಸದಲ್ಲ, ಈ ರೀತಿಯ ಬ್ಲೌಸ್ ತಗೊಂಡ ಇಟ್ಕೊಂಡ್ರೆ ನಾವ್ ಅದಕ್ ಮ್ಯಾಚಿಂಗ್ ಮಾಡ್ಕೊಂಡೆ ಈ ಸೀರೆನ ಉಡ್ಲಕ್. ಇದ್ರ ನಿಮ್ಗೆ ಕಲರ್ ಕಲರ್ ಸಿಗತ್ತೆ, ಇದೇ ಕಲರ್ ಒಂದೇ ಕಲರ್ ಅಲ್ಲ, ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಎಲ್ಲ ಸಿಕ್ಕತ್ತ. ನಾನ್ ಮಾತ್ರ ಇದು ಒಂದ್ ಕಲರ್ ತಗೊಂಡಿದೆ. ಲೈಕ್ ಇತ್ತಲ್ಲ, ಹ್ಯಾಂಗಿತ್ತಂದ್ರೆ ನಂಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಆಯ್ತಾ.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕಂತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀಯಕ್ಕ. ಬಾಯ್ ಬಾಯ್.